ಸರ್ ಹೋದ ಸಲ 2013 ಅಲ್ಲಿ 5 ವರ್ಷ ಒಂದು ಕಪ್ಪು ಚುಕ್ಕಿಯಲ್ಲದೆ 5 ವರ್ಷ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನಭಾಗ್ಯ ಚಿರಭಾಗ್ಯ ಬಡವರ ಯೋಜನೆ ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ 13 ಬಜೆಟ್ ಮಂಡಿಸಿದಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವ ಬ್ಯಾಂಕ್ ಮೆಚ್ಚಿದ ಸಿದ್ದರಾಮಯ್ಯ ಬಡವರ ಬಂಧು ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಇವಾಗ 13ನೇ ತಾರೀಕು ನೈಟ್ ಬ್ಯಾನರ್ ಹಾಕ್ಬಿಟ್ಟೆ ಯಾಕೆಂದ್ರೆ ನಮಗೆ ಅವತ್ತೇ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದ್ರು ಅಂತ ನಮ್ಗೆ ಭಾಳ ಖುಷಿ ಆಯಿತು. ನನಗೆ ಒಂದು 2-3 ದಿನದಿಂದ ಭಾಳ ದುಃಖ ಇದೆ. ಇವಾಗ ನಾನು ಕೇಳಿ ಭಾಳ ಖುಷಿ ಆಯಿತು. ಇನ್ನೊಂದು ಸಾಹೇಬ್ರು ಇನ್ನೊಂದು ಬರ್ತಾರೆ 4-5 ಗಂಟೆಗೆ. ಇನ್ನೂ ಭಾಳ ಅದ್ದೂರಿಯಾಗಿ ಇದಾಗುತ್ತೆ. ಇನ್ನೊಂದು 2-3 ದಿವಸ ಪ್ರಮಾಣ ವಚನ ಮಾಡ್ತಾರೆ. ಕರ್ನಾಟಕ ಜನತೆಯೂ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಪಾಪ ಕೆಲಸ ಕಾರ್ಯಕ್ಕೆ ಬಿಟ್ಟು ಟಿವಿಗಳ ಮುಂದೆ ಪೂಜೆಗಳು ಮಾಡಿ ದೇವಸ್ಥಾನಗಳು ಪೂಜೆಗಳು ಮಾಡ್ತಾಯಿದ್ರು. ಭಾಳ ಚೆನ್ನಾಗಿತ್ತು. ಇದೊಂಥರ ಫೈಟಿಂದ ಗೆದ್ದಷ್ಟು ನಮಗೆ ಸಾಹೇಬರಿಗೆ ಒಂದು ಇದು ಇನ್ನೂ ಜಾಸ್ತಿ ವರ್ಚಸ್ ಆಗುತ್ತೆ. ಹೌದೌದು, ನಾನೆಲ್ಲ ನೋಡ್ತಾ ಇರ್ತೀನಿ ಟಿ ವಿ ಪೈ ಎಲ್ಲ ನೋಡ್ತಾ ಇರ್ತೀನಿ. ಪಾಪ ನಾವು ಸಿದ್ದರಾಮಯ್ಯ ಅವ್ರ ಪರವಾಗಿ ಇರುತ್ತೆ. ಯಾಕೆ ಅಂತೇಳಿದ್ರೆ ನಾಯಕರು ಒಳ್ಳೆತನ ಇರೋದು, ಒಳ್ಳೆ ಆಡಳಿತ ಕೊಟ್ಟಿದ್ದಾರಲ್ಲ, ಅದಕ್ಕೆ ನೀವು ತೋರಿಸ್ತೀರಾ, ಬೇರೆ ಏನಿಲ್ವಲ್ಲ, ನಿಜಾಂಶ ತೋರಿಸ್ತೀರಲ್ಲ, ಕರೆಕ್ಟ್ ಅಲ್ವಾ? ಕೊಟ್ಟಂತ ಅನ್ನಭಾಗ್ಯ ಯೋಜನೆ ಇಲ್ಲಿ ಎಲ್ಲ ಜನಪ್ರಿಯತೆಯನ್ನು ಕಟ್ಟತೈತಿ. ಹಿಂಗಾಗಿ ಮುಂದಿನ ಗ್ಯಾರಂಟಿ ಏನು ಕೊಟ್ಟಿದಾರಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆದ್ರೆ ಎಲ್ಲ ಈಡೇರಿಸ್ತಾರಂತ ಒಂದು ನಮಗೆ ಭರವಸೆ ಐತಿ. ಇನ್ನು 200 ಯೂನಿಟ್ ಕರೆಂಟ್ ಫ್ರೀ, ಮಹಿಳೆಯರಿಗೆ ಮನೆ ಯಜಮಾನಿಗೆ 2000 ರೂಪಾಯಿ ತಿಂಗಳ 2000 ರೂಪಾಯಿ ಫ್ರೀ, ಮತ್ತು ಆಮೇಲೆ ಬಸ್ ಫ್ರೀ, ಹಾಗೆ ಮತ್ತೆ ಏನು ಯುವಕರು ಓದಿದಾರ ಅವ್ರಿಗೂ ಸಮೇತನೂ 3000 ಅದು ಇದು ಕೊಡ್ತೀವಿ ಅಂತೇಳಿ ಮಾನ್ಯ ಅದೆಲ್ಲ ಈಡೇರಿಸ್ಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಲೇಬೇಕು. ಓದ್ಸತಿ ಕಳೆದ ಬಾರಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಂಥ ವರ್ಷಗಳು ಅವರು ಸನ್ಮಾನ ಎಷ್ಟು ಕೊಟ್ಟಿದ್ರು, ಬೇಡಿಕೆಗಳು ಅಷ್ಟು ಈಡೇರಿಸ್ಯಾರ ಅವರು. ಅವರಂಥ ಆಡಳಿತ ನಮ್ಮ ನೆಕ್ಸ್ಟ್ ನಾವು ಯಾರನ್ನೂ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಬಾರಿ ಅವರೇ ಮುಖ್ಯಮಂತ್ರಿ ಆದರೆ ನಮ್ಮ ಕರ್ನಾಟಕಕ್ಕೆ ಸುಭದ್ರ ಆಡಳಿತ 5 ವರ್ಷ ಕಂಟಿನ್ಯೂ ಆಗುತ್ತೆ. ರಾಜ್ಯದಲ್ಲಿ ಇವತ್ತು 135 ಸ್ಥಾನ ಬರಬೇಕಾದ್ರೆ ಕಾರಣ ಸಿದ್ದರಾಮಯ್ಯ ಸಾಹೇಬ್ರೆ. 5 ವರ್ಷ ಏನು ಮುಂಚೆ ಮಾಡಿದ್ರು ಸರ್ಕಾರ, ಆ ಸಂದರ್ಭದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ತರಲಾರ್ದಂಗೆ ರಾಜ್ಯಕ್ಕೆ ಆಡಳಿತ ನೀಡಿ ನಮಗೆ ತುಂಬಾ ಖುಷಿಗಿದೆ. ಕರ್ನಾಟಕ ಜನರಿಗೆ ತುಂಬಾ ಖುಷಿ ಇದೆ. ಯಾಕೆಪ್ಪ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ದೀನದಲಿತರ ನಾಯಕ ಮತ್ತು ಬಡವರ ಪಾಲಿನ ದೇವರವರು. ನಮಗೇನಪ್ಪ ದೇವರಿದ್ದಂಗೆ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ. ಅದಕ್ಕೆ ಸಂಭ್ರಮಾಚರಣೆ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಮುಂದೆ ಒಂದು ದೊಡ್ಡ ಹಬ್ಬ ಮಾಡುತ್ತಿದ್ದೀವಿ. ನಾವು ಮುಖ್ಯಮಂತ್ರಿ ಆಗಿದ್ದು ಇಡೀ ರಾಜ್ಯದ ಬಡವರಿಗೆ ಭಾಳ ಒಳ್ಳೆಯದಾಗುತ್ತೆ. ಎಲ್ಲ ಮನೆಯಲ್ಲೂ ಕೂಡ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಯಾಕಂದರೆ ಬಡವರ ಮನೆಯಲ್ಲೂ ಕೂಡ ಅನ್ನಭಾಗ್ಯ ಅನ್ನೋದು ಭಾಳ ಅಮೂಲ್ಯವಾದಂಥ ಭಾಗ್ಯ ಆಗಿತ್ತು. ಅದೇ ರೀತಿಯಾಗಿ ಮುಂದೆ ದಿನಮಾನಗಳಲ್ಲಿ ಕೂಡ ಸಾಕಷ್ಟು ಭಾಗ್ಯಗಳನ್ನು ತರಲಿದ್ದಾರೆ. ಅದಕ್ಕಾಗಿ ಅವರು ಮುಖ್ಯಮಂತ್ರಿ ಆಗಿದ್ದು ನಾನೇ ಮುಖ್ಯಮಂತ್ರಿ ಅನ್ನೋ ಹಾಗೆ ಖುಷಿಯಾಗಿದೆ ಸರ್. ಈ ಮುಖಾಂತರ ಖರ್ಗೆ ಸಾಹೇಬರಿಗೂ ಹಾಗೂ ಎಲ್ಲ ಹೈಕಮಾಂಡ್ ನಾಯಕರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸಿದ್ದು ಅಭಿಮಾನಿ ಬಳಗದಿಂದ ಭಾಳ ವಿಜೃಂಭಣೆಯಿಂದ ಇಲ್ಲೆಲ್ಲ ಸಂತೋಷವಾಗಿ ಭಾಳ ಖುಷಿಯಿಂದ ಇದ್ದೀವಿ. ಎಲ್ಲ ಕರ್ನಾಟಕ ಜನತೆ ತುಂಬುರದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಜವರಿ ತಾಲೂಕಿನಿಂದ ಬಂದಿದ್ದು, ನಮ್ಮ ಅಜಯ್ ಧರ್ಮಸಿಂಗ್ ಅವರಿಗೆ ಕೂಡ ಮುಂದೆ ಕ್ಯಾಬಿನೆಟಲ್ಲಿ ಅವಕಾಶ ಕೊಡಬೇಕಾಗಿ ತಮ್ಮಲ್ಲಿ ಹೈಕಮಾಂಡ್ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಾವು ಬೀದರಿಂದ ಬಂದಿದ್ದೀವಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಆಗಿದ್ದು, ಮುಖ್ಯಮಂತ್ರಿ ಆಗಿದ್ದ ಕಡೆಯಿಂದ ನಮಗೆ ಎಲ್ಲರಿಗೂ ಭಾಳ ಸಂತೋಷ ಇದೆ. ಅದೇ ರೀತಿ ಅವರು ಹಿಂದಿನ ಸಾರಿ ಯಾವ ರೀತಿ ಅಭಿವೃದ್ಧಿ ಪರವಾಗಿ ಇದು ಮಾಡಿ ಕೊಟ್ಟಂಥ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿದ್ದಾರೆ. ಅದೇ ರೀತಿ ಇವಾಗೂ ಅವ್ರೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದೆಲ್ಲ ಈಡೇರಿಸ್ತಾರಂತ ನಮಗೆ ನಂಬಿಕೆ ಇದೆ. ಅದೇ ರೀತಿ ನಮ್ಮ ಬೀದರಿಂದ ನಮ್ಮ ಶಾಸಕರಾದ ರಹೀಮ್ ಖಾನ್ ಹಾಗೂ ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ತಮ್ಮ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಬೀದರ್ ಜಿಲ್ಲೆಗೆ ಒಂದು ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಟ್ಟು ಅವರು ತಮ್ಮ ಒಂದು ಅವ್ರ ಮೇಲೆ ಇಟ್ಟಂಥ ನಮ್ಮ ಜನರ ನಂಬಿಕೆಯನ್ನು ಉಳಿಸ್ಕೊಳ್ತಾರಂತ ಸಂಪೂರ್ಣ ಭರವಸೆ ಇದೆ. ಸಿದ್ದರಾಮಯ್ಯ ಸಂತೋಷವಾಗಿದೆ. ಅವ್ರ ಬಡವರ ಭಾಗ್ಯ, ಅವ್ರ ಅನ್ನ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಸ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಉಸ್ತುವಾರಿ ಆದಂಥ ನಮ್ಮ ಬೈತಿ ಸುರೇಶ್ ಅವರು ಒಂದು ಧನ್ಯವಾದಗಳು ಹೇಳ್ಬೇಕು. ನಾವು ಅವರು ರೈಟ್ ಹ್ಯಾಂಡ್ ಇದ್ದಂಗೆ ಇದ್ದಾರೆ. ಬಸವರಾಜು ಬೈತಿ ಸುರೇಶ್ ಅವರು ಅವ್ರ ಧನ್ಯವಾದಗಳು. ಅವರಿಲ್ಲ ಅಂದರೆ ಇವತ್ತು ನಾವು ಇಲ್ಲ ಇಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಮುಂದಿನ ಪ್ರಧಾನಿ ಆಗಲಿ ಅಂತ ಬಯಸ್ತೀನಿ ಸಿದ್ದರಾಮಯ್ಯನವರಿಗೆ. ಮುಂದಿನ 5 ವರ್ಷ ಮುಖ್ಯಮಂತ್ರಿ ಪೂರೈಸಿ ಮುಂದಿನ 5 ವರ್ಷ ಪ್ರಧಾನಿ ಆಗಲಿ ಅಂತ ನಾನು ಕೇಳ್ಕೊಂತಿದ್ದೀನಿ, ಕಳಕಳಿಯಾಗಿ ಕೇಳ್ಕೊಂತೀನಿ. ಸಿದ್ದರಾಮಯ್ಯ ಕೊಡುಗೆ ಅಪಾರವಿದೆ. ಹಾಗಾಗಿ ಈಗಾಗಲೇ 5 ವರ್ಷಗಳ ಕಾಲ ಸುಭದ್ರವಾಗಿ ಸರ್ಕಾರ ನಡೆದಿದೆ. ಯಾವುದೇ ನಿಷ್ಕಳಂಕ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಯಾವುದಾದ್ರೂ ಸರ್ಕಾರ ನಡೆಸಿದ್ರೆ ಅದು ದೇವರಾಜನ ಅರಸದ ನಂತರ ಸಿದ್ದರಾಮಯ್ಯ ಸಾವ್ರ ಅಂತ ನಾವು ಘಂಟಾಘೋಷಿಯಾಗಿ ಹೇಳ್ಬೋದು. ಬಡಬಗ್ಗರು, ದೀನ ದಲಿತರು ಮತ್ತು ಹಿಂದುಳಿದವರು ಅಭಿವೃದ್ಧಿ ಆಗಬೇಕಾದ್ರೆ ಸಿದ್ದರಾಮಯ್ಯ ಸಾವ್ರ ಮುಖ್ಯಮಂತ್ರಿ ಆಗಲೇಬೇಕು. ಬಡವರ ಕೂಗು, ದೀನ ದಲಿತರ ಕೂಗು ಒಂದೇ, ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲೇಬೇಕೆಂದು ಬಹಳ ದಿನಗಳ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯ ಇತ್ತು. ಆದ್ದರಿಂದ ಅವರು ಪ್ರಚಾರ ಮಾಡಿದ್ರಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ 135 ಸೀಟ್ಗಳು ಬಂದಿದ್ದೇವೆ. ಆದ ಕಾರಣ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಎಂದು ಬಹಳ ಖುಷಿ ಮತ್ತು ನಮ್ಮ ಸಂತೋಷ ಪಡುತ್ತೇವೆ ಎಂದು ಈ ಮೂಲಕ ಮಾಧ್ಯಮ ಮುಖಾಂತರ ತಿಳಿಸುತ್ತೇವೆ. ನಾವು 600 ಕಿಲೋಮೀಟರ್ದಿಂದ ನಮ್ಮ 10-15 ಗೆಳೆಯರ ಬಳಗದಿಂದ ನಾವು ಜವರಿ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೇವೆ. ನಾವು ಆಚರಣೆಯನ್ನು ಸಂಭ್ರಮಾಚರಣೆಯಿಂದ ವಿಜಯೋತ್ಸವ ಆಚರಿಸುತ್ತೇವೆ. ನಾವು ವರ್ಣ ಕ್ಷೇತ್ರದವರು, ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಉದ್ದೇಶದಿಂದ ಬಂದ ಏನಾದರೂ ಸಹ ತಾವೇ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ, ದೀನ ದಲಿತರ ಬಡವರ ದೃಷ್ಟಿಯಿಂದ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಆರೈಸ್ತೀವಿ. ಮುಂಬರುವ ಎಲೆಕ್ಷನ್ ದೃಷ್ಟಿಯಿಂದ, ರಾಜ್ಯದ ಜನತೆ ದೃಷ್ಟಿಯಿಂದ, ಪಕ್ಷ ದೃಷ್ಟಿಯಿಂದ ಸಿದ್ದರಾಮಯ್ಯ ಆಗೋದು ಒಳ್ಳೆಯದು. ಡಿಕೆ ಸಾಹೇಬರಿಗೆ ಇನ್ನೂ ಶಕ್ತಿ ಇದೆ, ವಯಸ್ಸಿದೆ. ಇನ್ನೂ 2-3 ಎಲೆಕ್ಷನ್ ಆಗೋಷ್ಟು ವಯಸ್ಸಿದೆ, ಶಕ್ತಿ ಇದೆ. ಸೊ ಅವ್ರ ಮುಂದಿನ ಅವ್ರಿಗೂ ಅವಕಾಶ ಸಿಗುತ್ತದೆ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರೋದು ಇಡೀ ಕರ್ನಾಟಕ ಜನತೆ ಮುಖ್ಯಮಂತ್ರಿ, ದೀನ ದಲಿತರು ಎಲ್ಲರೂ ಮುಖ್ಯಮಂತ್ರಿ ಆದಷ್ಟೇ ಸಂತೋಷವಾಗಿದೆ. ಇದರಿಂದ ನಾವು ಇನ್ಮೇಲೆ ಅಭಿವೃದ್ಧಿ ಚಲ್ತಾ ಇನ್ನೊಂದು 10 kg ಎಲ್ಲ ಜನರಿಗೆ ಅನ್ನ ಕೊಡ್ತಾರೆ, ಎಲ್ಲ ಬಸ್ ಪಾಸ್ ಫ್ರೀ. ಇದರಿಂದ ಎಲ್ಲ ಜನಾಂಗಕ್ಕೆ, ಸರ್ವ ಜನಾಂಗಕ್ಕೆ ಹೆಮ್ಮೆ, ಖುಷಿ ವಿಚಾರ ಅಂತ ಹೇಳಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರು 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಾಗ ಇಡೀ ರಾಜ್ಯದ ಜನ ಸೇರಿದ್ರು. ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅಷ್ಟು ಸೇರಿದಾರಂದರೆ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ದಕ್ಷತೆಯ ನಾಯಕ ಅಂದರೆ ಸಿದ್ದರಾಮಯ್ಯನವರು. ಅವರು ಎಲ್ಲ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ನಾಯಕರಲ್ಲ, ಇಡೀ ರಾಜ್ಯದ ಸರ್ವಧರ್ಮವನ್ನು ಸಮನ್ವಯ ರೀತಿಯಲ್ಲಿ ತೆಗೆದುಕೊಂಡು ಈ ಬಾಬಾ ಸಾಹೇಬರ ಸಂವಿಧಾನ ಏನು ಮಾಡಿದ್ರಲ್ಲ ಅದಕ್ಕೆ ಸುಗಮವಾಗಿ ಜಾರಿಗೊಳಿಸ್ತಕ್ಕಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಈ ನಾಡು ಭಾಗ್ಯಶಾಲಿ ಆಗ್ತದೆ ಅಂತ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ನಾನು ಒಂದೇ ಅಭಿನಂದನೆಯನ್ನು ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ರಾಹುಲ್ ಗಾಂಧಿ ಸರ್, ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟೇ ಇಷ್ಟಪಡ್ತೀನಿ. ಆದರೂ ನಾವು ಜೇವರ್ಗಿನಿಂದ 15 ಜನ ಬಂದಿದ್ದೇವೆ. ಇದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ನಾವು ವಿಶ್ವಾಸ ಇಟ್ಕೊಂಡು ಇಲ್ಲಿ ಬಂದಿದ್ದೆವು. ಆದರೂ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಘೋಷಣೆ ಮಾಡಿದೆ, ಅವರಿಗೆ ಅಭಿನಂದನೆಗಳು ಹೇಳಿ ನಾವು ವಿಜಯೋತ್ಸವವನ್ನು ಆರಂಭ ಮಾಡ್ತೀವಿ. ಜನಪರ ಕಾಳಜಿ ಇರಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು ತುಂಬ ಇಷ್ಟ. 5 ವರ್ಷ ಅವರಿದ್ದರೆ 5 ವರ್ಷ ಪಕ್ಕ ರಾಜಕಾರಣ ನಡೀತದೆ, ಏನು ತೊಂದರೆ ಆಗಲ್ಲ. ಆಮೇಲೆ ಬಡವರು ಬಂದು ಜನಪರ ಕಾಳಜಿ ಇರಕ್ಕಂಥವ್ರು, ಆಮೇಲೆ ರಾಜ್ಯಕ್ಕೆ 14 ಬಜೆಟ್ ಕೊಟ್ಟಂಥ ಕಾಲದ ಬಾರಿ ಒಂದು ಹೆಮ್ಮೆ ಅಂತ ತರೋಂಥದ್ದು. ಹಾಗಾಗಿ ಎಲ್ಲ ಕಮ್ಯುನಿಟಿಯವ್ರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅಂತ ಹಂಚಿಕೆ ಮಾಡಿದ್ರು, ಯಾವುದೇ ಒಂದು ಕೋಟ ಆಗಲಿ ಎಲ್ಲ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಬರೋದು ತುಂಬ ಖುಷಿ ಕೊಡೋಂಥ ವಿಚಾರ.